ಏನಾಗತ್ತೆ ಅನ್ನೋದನ್ನ ಇಲ್ಲಿ ಮಾತಾಡೋಣ. ನಾವು ನೀವು ಕಳಿತಕ್ಕಂತ ಈ ಒಂದು ಗಂಟೆ ಯಾವುದೋ ಒಂದು ಕಂಪನಿಯ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಆಗೋದು ಬೇಡ. ಇಲ್ಲಿ ಒಂದು ಸಮಗ್ರವಾದ ಚಿಂತನೆ ನಡೀಲಿ. ಚಿಂತನೆ ನಡೆದ ಮೇಲೆ ಹಿರಿಯರು ಮಾತಾಡಿದ್ದಾರೆ ಅಡಿಕೆ ಕ್ರಾಪ್ ಮುಂದೋಗಿ ಏನಾಗುತ್ತೋ ಅಂತ. ಅದನ್ನ ಹೇಳದಂತಹ ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕೆ ನಮ್ಮ ಏನಾದ್ರೂ ಅಡಿಕೆ ಇಲ್ಲ, ನಮ್ಮ ಯಾಕಂದ್ರೆ ತೆಂಗು ಬೆಳೀತಕ್ಕಂಥವ್ರು. ಆದ್ರೆ ಆಕ್ಸಿಡೆಂಟ್ ಅಂದ್ರೆ ಏನು ಅಂತಂದ್ರೆ, ತುಂಬಾ ಬಯಲುಸೀಮೆ ಆದಂತ ವಸ್ತುದಲ್ಲಿ ಎಲ್ಲಿ ನೋಡಿದ್ರು ಅಡಿಕೆನೆ ಕಾಣ. ಅದು ಯಾವ ಭೂಮಿ ನೋಡ್ರಿ, ಅದು ಮೋಸ್ಟ್ಲಿ ಈ ಪ್ಲಾಂಟ್ಸ್ ಮಾಡೋ ಒಂದು ದಂಧೆ ಶುರುವಾಗಿದೆಯೋ ಏನೋ ಗೊತ್ತಿಲ್ಲ, ನರ್ಸರಿಗಳ ದಂಧೆ ಶುರುವಾಗಿದೆಯೇನೋ ಗೊತ್ತಿಲ್ಲ, ಹಾಕೋ ಅಡಿಕೆ ಹಾಕೋ ಅಡಿಕೆ ಹಾಕೋ ಅಡಿಕೆ ಅಂತೂ ಓವರ್ ಆಗಿ ನಮ್ಮ ಬಯಸಿನ ಬಂದಿರೋದೆ ಅಂತ ನಿಜ. ಆದ್ರೆ ನಮ್ಮ ಹತ್ರ ಅಡಿಕೆ ಇಲ್ಲ ಸರ್. ಹಂಗಾದ್ರೆ ಈಗ ಯಾವ ವಿಚಾರದ ಬಗ್ಗೆ ಬನ್ನಿ ಮಾಡಿ, ಇನ್ನೋವೇಟಿವ್ ಆಗಿ ರೈತರಿಗೆ ಏನಾದರೂ ಕೊಡಬೇಕು ಅಂತಕ್ಕಂತ ಒಂದು ಹಿನ್ನೆಲೆ ಇದ್ದಂತಹ ಫ್ಯಾಮಿಲಿಯಿಂದಾನೇ ನಾನು ಬಂದಿದ್ದು. ಆದ್ರೆ ನಮ್ಮ ತಂದೆ ತಾಯಿಗೆ ನಾನು ಒಬ್ಬ ಮಗ. ಆದ್ರೆ ಮುಂಬರೋ ದಿನಗಳಲ್ಲಿ ಏನಾಯ್ತು, ನನ್ನ ಪ್ರಯಾಣ ಮುಂದುವರೆದು ಮುಂದುವರೆದೋಯ್ತು. ರಾಮಯ್ಯದಲ್ಲಿ ನಾನು MBA ಮುಗಿತು ಒಂದು ಇನ್ಸಿಡೆಂಟ್ನ ಹೇಳಿ ನಾನು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀನಿ. ಮಾರ್ಕೆಟಿಂಗ್ ಅದರಲ್ಲಿ ನಂದು ಅವಾಗ ನನ್ನ ಗೋಲ್ಡ್ ಮೆಡಲಿಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಮಲೇಷ್ಯಾದಲ್ಲಿ ಒಂದು ಕಂಪ್ನಿ ನನಗೆ ಕೆಲಸ ಆಯಿತು. ಬಟ್ಟೆಗಳನ್ನ ತುಂಬಿಕೊಂಡು ಇನ್ನೇನು ದೇಶ ಬಿಟ್ಟು ಹೋಗ್ತಾ ಇದ್ದಾನೆ ಮಗ ಅಂತ ನನ್ನ ತಂದೆ ಬಂದು ಒಂದು ಮಾತು ಹೇಳಿದ್ರು, ನೋಡು ಮಗನೇ, ನಾನು ಕೃಷಿ ಬಿಟ್ಟು ಇನ್ನೇನೋ ಮಾಡಿಲ್ಲಪ್ಪ, ಭಾಳ ಚೆನ್ನಾಗಿ ಕೃಷಿ ಮಾಡಿದ್ದೀನಿ. ಆದರೆ ಇವತ್ತು ನೀನು ಫಾರಿನಿಗೆ ಹೊರಟಿದೀಯಾ, ತಗೋ ಇಡ್ಕೊಳ ಖರ್ಚಿಗೆ ಏನು ಕೊಡೋಕೆ ಒಂದು ಲಕ್ಷ ಇಲ್ಲ, ಅದು ನಮ್ಮ ಪರಿಸ್ಥಿತಿ. ಇವತ್ತು ನಾವು ರೈತರು ಎದುರಿಸ್ತಕ್ಕಂಥ ಪರಿಸ್ಥಿತಿ. ನೀನು ಮಾತ್ರ ವಾಪಸ್ ಕೃಷಿಗೆ ಬರಲೇಬೇಡ, ಯಾಕೆಂತಂದ್ರೆ ನಾನು 1000 ಜನ ಕೇಳಿದ್ದೀನಿ ಬಾ ಅಂತ. ಯಾಕೆ ನನ್ನ ಪರಿಸ್ಥಿತಿ ನಿನ್ನ ಮಗನಿದ್ರಿಗೆ ನೀನು ತಲೆ ತಗ್ಗಿಸ್ಬಾರ್ದು. ಅವತ್ತು ನನಗೆ ಶಾಕ್ ಆಯಿತು. ನಿಜವಾಗ್ಲೂ ಇಲ್ಲಿವರೆಗೂ ನಾನು ಬರಮೇಲೆ ಬರುತ್ತಾ ಇದ್ದ, ನಮ್ಮಪ್ಪ ನನಗೆ ಹೇಳಿರಲಿಲ್ಲ ಇಷ್ಟೊಂದು ಕಷ್ಟ ಇರುತ್ತೆ ಕೃಷಿಲಿ ಅಂತ. ಅವಾಗ ಕೃಷಿ ಮೇಲೆ ನನಗೆ ನಿರಾಸಕ್ತಿ ಬರಲಿಲ್ಲ, ಆಸಕ್ತಿ ಜಾಸ್ತಿ ಆಯಿತು. ಆನಂತರ ಮಲೇಷ್ಯಾದಲ್ಲಿ ಕೃಷಿ ಮಾಡ್ತಾರೆ, ಆನಂತರ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಒಂದ್ಸರಿ ಇಸ್ರೇಲ್ಗೆ ಹೋಗ್ಬಂದು, ಆನಂತರ USL ಏನು ಮಾಡ್ತಾರೆ, ಜರ್ಮನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ನೀವು ಯಾವ ಥರ ಸಾಯಿಲ್ ಪ್ರಿಪರೇಷನ್ ಮಾಡ್ತೀರಾ. ಸಂತೋಷ ಆಗ್ತಾ ಇದೆ, ಯಾಕೆಂದ್ರೆ ಇದು ತೀರ್ಥಹಳ್ಳಿಗೆ ನಾಲ್ಕು ಬರ್ತಾ ಇರೋದು ಎರಡನೇ ಸಲ. ಬರೀ ಆಗುಂಬೆಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ರಿ, ಇಲ್ಲಿ ಇಳಿದು ನಿಮ್ಗಳ ಜೊತೆ ಮಾತಾಡಲಿಕ್ಕೆ ಮತ್ತು ನಿಮ್ಗಳ ಜೊತೆ ಬೆರೀಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ, ಈ ವ್ಯವಸ್ಥೆನ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಒಂದು ಜೋರಾದ ಚಪ್ಪಾಳೆ ರೆವಲ್ಯೂಷನ್ ಆಗಿರ್ತಕ್ಕಂಥದ್ದು. ಸುಮ್ಮನೆ ಈ ಸಭೆಯಲ್ಲಿ ಹೇಳೋದು ಬೇಡ, ನನ್ನ ಹತ್ರನೂ ಇದೆ ಅಂತ ಓವರ್ ಆಗಿ ಹೇಳಿ ನಿಮಗೆ ಲೋಡ್ ಜಾಸ್ತಿ ಮಾಡೋದು ಬೇಡ. ನಮ್ಮ ಚಂದ್ರು ಇದ್ದಾನೆ ಇಲ್ಲಿ, ಚಂದ್ರು ಮುಖಾಂತರ ನಮ್ಮ ಸುಬ್ರಹ್ಮಣಿ ಏನು ಇವತ್ತಿಲ್ಲೆಲ್ಲ ಕೇರ್ಟೇಕ್ನ ತಗೊಂಡು ತೀರ್ಥಹಳ್ಳಿನಲ್ಲಿ ಇಷ್ಟು ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸುಬ್ರಹ್ಮಣಿ ಮುಖಾಂತರ ನೀನನ್ನು ಸಂಪರ್ಕಿಸಿದ್ರೆ ನಾನು ಆಂಧ್ರದಲ್ಲಿ 5-6 ಎಕರೆನಲ್ಲಿ ಇದನ್ನ ಹೇಗೆ ಮಾಡಿದ್ದಾರೆ, ಇದನ್ನ ಎಷ್ಟು ಸುಂದರವಾಗಿ ಮಾಡಬಹುದು ಅಂತಕ್ಕಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅವಾಗ ನೀವು ಬೇಕಾದ ಪ್ರವಾಸ ಸರ್ಗೆ ನೋಡ್ರಿ ಓಡಾಡೋ ಪ್ರವಾಸ ಅವರು ತುಂಬಾ ಅಡ್ಡಾಡ್ತಾರೆ. ನಾನೀಗ ನಟ್ಮಗ್ ಬಗ್ಗೆ ತಿಳ್ಕೊಳಕ್ ಹೋಗಿ, ಇಟ್ಸ್ ವೆರಿ ಗುಡ್ ಕ್ರಾಪ್ ನಟ್ಮಗ್. ಅದರಲ್ಲಿ ಒಬ್ರು ಭಟ್ರಿದ್ರಿ, ಜಾಗ ಎಲ್ಲ ನೇವಿಗೆ ಹೋಯ್ತು. ನಾನು ಅವ್ರನ್ನ ಭೇಟಿ ಮಾಡಿದ್ದೆ, ಅಂಕೋಲದ ಹತ್ರ ಇದ್ರು, ಕಾರವಾರ ಅಂಕೋಲದ ಹತ್ರ ಇದ್ರು, ಇದಕ್ಕೋಯ್ತದ್ದು ಸೀಗಡ್ ಹೋಯ್ತದ್ದು. ಮಿರಾಕಲ್ ಆಗಿ ಮಾಡಿದ್ದ ಆತ ನಟ್ಮಗ್ ಅಂದ್ರೆ, ಅದ್ರದ್ದು ಉಪ್ಪಿನಕಾಯಿ ಮಾಡೋ ಸಿಪ್ಪೆ ಚಿಗಡೆ ಬಿಡುತ್ತಲ್ಲ ಅದನ್ನ, ಕಡಿಮೆ ಜಾಗದಲ್ಲಿ ಒಬ್ಬ ಮಗ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್, ಇನ್ನೊಬ್ಬ ಮಗ ಇಂಜಿನಿಯರ್, ಇಬ್ರು ಮನೆ ಕರ್ಕೊ ಬರ್ಬೇಕಿತ್ತಲ್ಲ. ಏ ಸುಮ್ನೆ ಬಂದು ನನ್ ಮನೇಲಿ ಬಿಡಕ್ ಕಣ, ನೀನ್ ಬ್ಯಾಂಕ್ ಎಷ್ಟು ಸಂಬಳ ಕೊಡುತ್ತೋ ಅದ್ರ ಡಬಲ್ ಸಂಬಳ, ನಿನಗೆ ಇಂಜಿನಿಯರ್ ನಿನಗೆ ಎಷ್ಟು ಕಂಪ್ನಿ 50,000, ನಿನಗೆ 1,00,000, ನಿನಗೆ ಎಷ್ಟು 75,000, ನಿನಗೆ 1.5 ಲಕ್ಷ, ಇಬ್ಬರಿಗೂ ಸಂಬಳ ಕೊಡ್ತೀನಿ ಬರೀ ದೊಡ್ಡ ಕೆಲಸ ಮಾಡಿ. ಸೊ ಈ ತರ ಮಾಡಿದ್ರು. ನೀವು ಪ್ರವಾಸ ಮಾಡಿದಾಗ ತಿಳ್ಕೋಬಹುದು ಇದನ್ನ ಬೇಕಾದ್ರೆ ನಾನು ಕಳ. ಇವತ್ತವರೆಗೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಒಂದು ಸಂಸ್ಥೆ ಈ ತರ ರೈತನ ಇಂಡಿವಿಜುವಲ್ ಪ್ರಾಡಕ್ಟ್ ಅಂದ್ರೆ ಒಂದು ಕಂಪ್ಲೀಟ್ ಕೇರ್ ಅನ್ನ ರೈತನ್ನ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಈ ಸಂಸ್ಥೆ. ಅದರ ಬಗ್ಗೆ ಸ್ವಲ್ಪ ಮುಂದುವರೆದು ಚೆನ್ನಾಗೇನೆ ಮಾಡಿದರೆ ಓವರ್ಆಲ್ ಫೈನಲ್ ಪ್ರಾಡಕ್ಟ್ ಆಗಿ ಈ ಕಂಪನಿಯ ಮಹತ್ವ, ಕೃಷಿಯ ಮಹತ್ವ, ನಮ್ಮಗಳ ಉದ್ದೇಶ ನಾವಿಲ್ಲಿ ಏನು ಬಂದಿದ್ದೀವಿ ಇದನ್ನ ನಾನು ತಿಳಿಸಿದ್ದೀನಿ. ನಾನು ಜಾಸ್ತಿ ಆಡಂಬರ ಮಾಡಿದರೆ ನನ್ನ ಸ್ನೇಹಿತ
ಆದಿ ನನ್ನ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿ ಈ ರೈತರ ಹೋರಾಟಕ್ಕೆ ನಿಮ್ಮ ಜೊತೆ ಸೇರ್ಕೋತೀನಿ ಅಂತ ಕೆಲಸ ಬಿಟ್ಟು ಬಂದಿದ್ದಾನೆ. ಅವನು ಅಡಿಕೆ ಹೆಂಗ್ ಬೆಳೆಸ್ತ, ಅವನ ರಿಸಲ್ಟ್ ಹೆಂಗಿದೆ, ಅವನ ಬಾಯಿನ ಕೇಳೋಣ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು